ವಾಲ್ಮೀಕಿ ಹಗರಣದಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿತ್ತು. ಈ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಇದೀಗ ಸಿದ್ದರಾಮಯ್ಯನವರು ಒಂದು ಪ್ಲಾನ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಈ ಹಗರಣದಿಂದ ಆದಂತ ಮುಜುಗರವನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ, ಇದರಿಂದ ಪಾರಾಗಬೇಕು ಅಂತ ಸರ್ಕಾರ ಇದೀಗ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಯೂನಿಯನ್ ಬ್ಯಾಂಕ್ಗಳಿಂದ 89 ಕೋಟಿ ಹಣ ವರ್ಗಾವಣೆ ಆಗಿದೆ. ಯೂನಿಯನ್ ಬ್ಯಾಂಕ್ ಕೇಂದ್ರ ಹಣಕಾಸು ಸಚಿವರ ವ್ಯಾಪ್ತಿಗೆ ಬರುತ್ತೆ. ಹಾಗಾದ್ರೆ ಕೇಂದ್ರದವರೇ ರಾಜೀನಾಮೆ ಕೊಡಬೇಕು ಅಂತ ಸಿಎಂ ಹೇಳ್ತಾ ಇದ್ದಾರೆ. ಸದನದಲ್ಲಿ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಹಣ ವರ್ಗಾವಣೆ ಆಗಿದೆ, ಇಷ್ಟು ದೊಡ್ಡ ಪ್ರಮಾಣದ ಹಣ ಅಕ್ರಮವಾಗಿ ವರ್ಗ ಆಗಿದ್ಯೇಕೆ? ಬ್ಯಾಂಕುಗಳ ಮೇಲೆ ಆರೋಪ. ಪ್ರತಿಪಕ್ಷಗಳ ಪ್ರತಿಭಟನೆಗೆ ಸಿಎಂ ಟಾಂಟ್ ಮಾಡಿದ್ದಾರೆ. ಸೊ ಸಿಕ್ಕಾಪಟ್ಟೆ ಮುಜುಗರ ಅಂತೂ ಆಗಿದೆ ವಾಲ್ಮೀಕಿ ಹಗರಣದಿಂದ. ಸೊ ಈ ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಒಂದು ಸರ್ಕಸ್ಸನ್ನು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಅದೇನು ಅಂದರೆ, ಕೇಂದ್ರ ಸರ್ಕಾರದ ಕಡೆಯೇ ಬೊಟ್ಟು ಮಾಡಿಬಿಡೋದು. ಈ ಯೂನಿಯನ್ ಬ್ಯಾಂಕ್ ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರುತ್ತೆ ಅಲ್ವಾ. ಯೂನಿಯನ್ ಬ್ಯಾಂಕ್ಗಳಿಂದ 89 ಕೋಟಿ ಹಣ ವರ್ಗಾವಣೆ ಆಗಿದೆ, ಇಷ್ಟು ದೊಡ್ಡ ಮೊತ್ತದ ಹಣ ಹೆಂಗೆ ವರ್ಗಾವಣೆ ಆಯಿತು ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಈ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಹಣ ವರ್ಗಾವಣೆ ಆಗಿದೆ, ಇಷ್ಟು ದೊಡ್ಡ ಪ್ರಮಾಣದ ಹಣ ಅಕ್ರಮವಾಗಿ ವರ್ಗ ಆಗಿದೆ ಯಾಕೆ ಅಂತ ವಾಪಸ್ ಬಿಜೆಪಿಗರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಎಸ್ತುಡಿ, ಈ ವಾಲ್ಮೀಕಿ ಹಗರಣ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರವನ್ನ ತೀವ್ರ ಮುಜುಗರಕ್ಕೆ ದೂಡಿದಂಥ ಒಂದು ಹಗರಣ. ಈ ಹಗರಣದಲ್ಲಿ ಸಚಿವರುಗಳು ರಾಜೀನಾಮೆ ಕೊಡಬೇಕಾಯ್ತು, ಶಾಸಕರುಗಳ ಹೆಸರು ಬಂತು, ಮತ್ತು ಈ ಸರ್ಕಾರದ ಉನ್ನತ ಅಧಿಕಾರದಲ್ಲಿರುವಂಥವರ ಹೆಸರು ಕೂಡ ಕೇಳಿಬರ್ತಾ ಇದೆ. ನಿನ್ನೆ ಎಲ್ಲ ಸಚಿವರುಗಳು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡಿದ್ರು, ಸದನದಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟಿಗೆ ಕಲಹವನ್ನು ಎಬ್ಬಿಸ್ತು. ಇದೆಲ್ಲ ಬಿಜೆಪಿ ಮಾಡ್ತಿರೋ ಷಡ್ಯಂತ್ರ, ಬಿಜೆಪಿ ಮಾಡ್ತಿರುವಂಥ ಕೆಲಸ, ನಮ್ದೇನು ತಪ್ಪಿಲ್ಲ ಅಂತ ಹೇಳಿದ್ರು. ಮತ್ತು ಬಿಜೆಪಿ ಕಾಲದಲ್ಲಿ ಆದಂಥ ಒಂದಷ್ಟು ಹಗರಣವನ್ನು ಕೂಡ ಮುನ್ನೆಲೆಗೆ ತಂದರು. ಅಂದರೆ ಈ ಬೀಸೋ ದೊಣ್ಣೆಯಿಂದ ಹೇಗಾದರೂ ಮಾಡಿ ಪಾರಾಗಬೇಕು ಅಂತ, ಮತ್ತು ಈಗ ಆಗ್ತಿರುವಂಥ ಮುಜುಗರವನ್ನು ತಪ್ಪಿಸ್ಕೊಳ್ಬೇಕು ಅಂತ ನೇರವಾಗಿ ಬಿಜೆಪಿ ಕಡೆಗೆ ಬೊಟ್ಟು ಮಾಡಿತು. ಮತ್ತು ಬಿಜೆಪಿ ಅವಧಿಯಲ್ಲಿ ಆದಂಥ ಹಗರಣವನ್ನು ಮುನ್ನೆಲೆಗೆ ತಂದಿತು. ಹೇಗಾದರೂ ಮಾಡಿ ಈ ಹಗರಣವನ್ನು ಮುಚ್ಚಾಕಬೇಕು ಅಥವಾ ಇದರಿಂದ ಪಾರಾಗಬೇಕು ಅಂತ. ಒಂದು ಹೆಜ್ಜೆ ಮುಂದೆ ಹೋದಂಥ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಅಲ್ಲ ಸ್ವಾಮಿ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ನಿಮ್ಮ ಸಚಿವರುಗಳ ಹೆಸರು ಕೇಳಿಬರ್ತಾ ಇದೆ, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ತೋರಿಸಿದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ರೆ, ಅವ್ರು ಹೇಳ್ತಿರೋದು ಏನು ಅಂದರೆ, ಯೂನಿಯನ್ ಬ್ಯಾಂಕ್ಗಳಿಂದ 89 ಕೋಟಿ ಹಣ ವರ್ಗಾವಣೆ ಆಗಿದೆ ಅಲ್ವಾ, ಈ ಯೂನಿಯನ್ ಬ್ಯಾಂಕ್ ಯಾರ ಅಂಡರಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರದಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.